ಕೆರೆ ಎಂಟ್ರೆನ್ಸ್ ಇದು, ನಿಗ್ಲಮ್ಮನ ದೇವಸ್ಥಾನ. ಒಂದು 62 ಐತೆ ಬಾ. ವಾ, ಎಲ್ಲಿ ಹೋಗೋಣ? ನಾಳೆ ಇದನ್ನೇ ಅಲ್ವಾ? ಏನೋ ಜನ ಯಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ದಸರಾ ಹಬ್ಬದ ಪ್ರಯುಕ್ತ ನಾಳೆ ತೆಪ್ಪೋತ್ಸವ ನಡೆಯುತ್ತೆ. ಸೊ ಇವತ್ತು ಹೆಸರುಘಟ್ಟದಲ್ಲಿ ಹೆಸರುಘಟ್ಟ ಕೆರೆ ಲೈಟಿಂಗ್ಸ್ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇವಾಗ ನಾವು ಮೈಸೂರಿಗೆಲ್ಲ ಹೋಗಿ ಲೈಟಿಂಗ್ಸ್ ನೋಡೋಕ್ಕಾಗಲ್ಲ. ಸೊ ನಮಗೆಲ್ಲ ಹತ್ರನೂ ಅಲ್ಲೇ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು. ಸೊ ಇವಾಗ ಇಲ್ಲಿ ನಮ್ಮ ಕೆರೆಯಲ್ಲಿ ಲೈಟಿಂಗ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಕೆರೆ ಎಂಟ್ರೆನ್ಸ್ ಇದು, ನಿಗ್ಲಮ್ಮನ ದೇವಸ್ಥಾನ. ಏನೋ ಇಷ್ಟೊಂದು ಜನ ಅವರು ಇವತ್ತೇ. ನನಗೆ ಬಾಯಿಗೆ ಬಂದಿತ್ತು ಇವಾಗ, ಅವೇನೋ ಒಂದೇ ಬಂತು. ಹಾಂ, ಹೋಗ್ಬಿಟ್ಟು ಬರೋಣ. ಪೂರ್ತಿ ಪೂರ್ತಿ ಲೈಟಿಂಗ್ಸ್ ಕವರ್ ಮಾಡೋಣ ನೋಡಿ. ಇದು ದೇವಸ್ಥಾನ. ಎಲ್ಲಿ ಏನೋ ಜನ ಯಪ್ಪ. ವಾ, ಎಲ್ಲಿ ಹೋಗೋಣ? ಎಷ್ಟು ಚೆನ್ನಾಗಿ ಮಾಡೋರಲ್ವಾ. ಅದು ನಿನ್ನ ಮೊಬೈಲಲ್ಲಿ ಒಂದು ಫೋಟೋ ತೆಗಿ, ಇದ್ರ ಜೊತೆ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ, ಎಷ್ಟು ಚೆನ್ನಾಗೈತೆ. ಎಷ್ಟು ಚೆನ್ನಾಗಿ ಮಾಡೋರಲ್ವಾ. ಅದು ನಿನ್ನ ಮೊಬೈಲಲ್ಲಿ ಒಂದು ಫೋಟೋ ತೆಗಿ, ಇದ್ರ ಜೊತೆ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ, ಎಷ್ಟು ಚೆನ್ನಾಗೈತೆ. ನಾಳೆ ದೇವ್ರನ್ನ ಇದ್ರಲ್ಲಿ ಕುಂಡಿಸ್ಕೊಂಡೆ ತಾನೆ ಕರ್ಕೊಂಡು ಹೋಗ್ತಾರೆ, ಅದ್ರ ಜೊತೆಗೆ ಡ್ರೆಸ್ ಐತಂತೆ. ತೆಪ್ಪುದ ಬೋಟ ಗೊತ್ತಿಲ್ಲ. ಅಲ್ಲ, ಇಲ್ಲಿ ಏನೇನ್ ಮಾಡ್ತಾರೆ ನನ್ಗೆ ನಾಳೆ? ದೇವ್ರನ್ನ ಇಲ್ಲಿ ಕೂರಿಸಿರ್ತಾರಲ್ಲ, ಸೊ ಇದು ಒಂದು ಪೋಸ್ಟರ್ ಅಷ್ಟೇ. ಅಲ್ಲಿ ಮೆರವಣಿಗೆ ದೇವ್ರೈತೆ, ಆ ಕಡೆ ಅಲ್ಲಿ ಮೆರವಣಿಗೆ ದೇವ್ರೈತೆ. ಅದನ್ನ ತೆಪ್ಪು ಕೂರಿಸ್ಕೊಂಡು ಇಡೀ ಕೆರೆ ರೌಂಡ್ ಹೊಡ್ಸ್ಕೊಂಡ್ ಬರ್ತಾರೆ. ಇಡೀ ಕೆರೆ ಸುತ್ತಲು ಸುತ್ತ ಹಾಕ್ಬಿಟ್ಟು ಫುಲ್ಲು ಕೆರೆ ಇದೆ ಇದ್ರಲ್ಲಿ ತೆಪ್ಪದಲ್ಲೇ. ಫೋಟೋ ಅದು ದೇವ್ರಲ್ಲ, ಅದು ಗೊತ್ತಾಯ್ತು. ಫೋಟೋ ಮೆರವಣಿಗೆ ದೇವ್ರ ಅಲ್ಲಿ ಐತೆ, ಅದನ್ನ ಕೂರಿಸ್ಕೊಂತಾರೆ. ಸರಿ ಸರಿ, ನಾಳೆ ಈ ದೇವ್ರನ್ನ ತೆಪ್ಪದಲ್ಲಿ ಮೆರವಣಿಗೆ ಮಾಡ್ತಾರೆ. ಓಕೆ, ಅಲ್ಲಿ ಅಲ್ಲಿ ಒಳಗಡೆ ಹೋಗಿ ಅಲ್ಲಿವರೆಗೂ ಎಂಟ್ರಿ ಬಿಟ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. ನಮಗ್ ಚೆನ್ನಾಗಿರೋದು, ಎಷ್ಟು ಜನ ಹೋಗೋರು ಆಮೇಲೆ ನೀನ್ ನಮ್ ನೋಡ್ಕೊಂಬಿಟ್ಟು ಎಲ್ಲರೂ ಇದು ಮಾಡಿದ್ರೆ ಅದೇ ಅಲ್ಲ. ಇವಾಗ ಎಷ್ಟೈತೆ? 60 ಏನು ಕಾಣ್ತಾನೆ ಇಲ್ಲ ಅಲ್ಲಿ. ನನ್ನ ಪ್ರಕಾರ ಇನ್ನೂ ಕಡಿಮೆ ಆಗೈತೆ ಕಣ. ಕಡಿಮೆ ಆಗೈತೆ, 3 ಕಡಿಮೆ ಆಗೈತೆ. ಬಿಡ ಬಿಡ, ಅಂದ್ರು ಕಾಣಿಸಲ್ಲ ಬಿಡ. ಒಂದು 62 ಐತೆ ಬಾ. ನಾಳೆ ಯಾರ್ಯಾರು ತೆಪ್ಪೋತ್ಸವ ನೋಡೋದಕ್ಕೆ ದುರ್ಗಮ್ಮ ದೇವಸ್ಥಾನ ಹತ್ರ ಬರ್ತಾ ಇದ್ರಲ್ಲ, ಸೊ ದಯವಿಟ್ಟು ಬಂದವರು ಸ್ವಚ್ಛತೆನ ಮೇಂಟೈನ್ ಮಾಡಿ. ಏನಿಲ್ಲ, ನೀವೇನ್ ಜಾಸ್ತಿ ಮಾಡೋದ್ ಬೇಡ. ತಿನ್ನೋಂತ ಐಟಮ್ ವೇಸ್ಟ್ ಇದೇನಿದೆಯಲ್ಲ, ಅದನ್ನೆಲ್ಲ ಡಸ್ಟ್ಬಿನ್ ಗಳು ಇಟ್ಟಿರ್ತಾರೆ ಅಲ್ಲೇ. ತುಂಬಿರೋ ಕಸ ಎಲ್ಲ ಇದ್ರಲ್ಲಿ ಎಸಿಬೇಡಿ, ನೀಟ್ನೆಸ್ ಮೇಂಟೈನ್ ಮಾಡಿ. ಅಷ್ಟು ನೀವು ತುಂಬಿರೋ ಕಸ ನೀವೇ ತಗೊಂಡೋಗಕ್ಕೆ ಟ್ರೈ ಮಾಡಿ, ಇರುತ್ತೆ ಅಲ್ಲ ಹಾಕಿ. ಎಸ್ಪೆಷಲಿ ಪ್ಲಾಸ್ಟಿಕ್, ಬೇರೆದು ಎಲ್ಲ ಓಕೆ. ಕಸ ಬಿಸಿ ಎಲ್ಲಿ ಸ್ಟೋರ್ ಮಾಡಿರ್ತಾರ ಅಲ್ಲಿ ಹೋಗಿ ಬಿಸಾಕ್ಬಿಡಿ ಅಷ್ಟೇ. ಹಂಗ ಹಂಗ ಹೋಗ್ಬಿಡ್ತಾರ. ಇವಾಗ ಏನು ಕಾಣಿಸಲ್ಲ ಅಲ್ಲಿ ನಡಿ. ದೇವ್ರು ಕಾಣಿಸ್ತಾ ಇಲ್ಲ ನಮ್ಗೆ. ನಾನು ಎಷ್ಟು ಹೈಟ್ ಇದ್ದೀನಿ, ನನಗೆ ಕಾಣಿಸ್ತಾ ಇಲ್ಲ.
ದೇವ್ರ ನೋಡಕ್ ಬರ್ಬೇಕು ಅನ್ನೋರು ಆ ಕಡೆಯಿಂದ ಬರ್ಬೇಕು ನೋಡಿ. ಅಲ್ಲಿಂದಾನೆ ಸ್ಟಾರ್ಟ್ ಬ್ಯಾರಿಗೇಡ್ಸ್ ಎಂಟ್ರೆನ್ಸ್ ವರ್ಗು ಹಾಕೋರು ಅನ್ಸುತ್ತಲ್ಲ. ಇಲ್ಲ ಇಷ್ಟೇ ಇಷ್ಟೇನಾ? ದೇವ್ರ ನೋಡಕ್ ಬರ್ಬೇಕು ಅನ್ನೋರು ಇದ್ರೊಳಗಡೆ ಬರ್ಬೇಕು ಅನ್ಸುತ್ತೆ ಮೇ ಬಿ, ನನಗೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಹಾ ಇರ್ಬೇಕು ಮೇ ಬಿ, ದೇವ್ರ ದರ್ಶನಕ್ಕೆ ಇದ್ರೊಳಗಡೆ ಬರಬೇಕು ಅನ್ಸುತ್ತೆ ನಮಗೂ ಕ್ಲಿಯರ್ ಗೊತ್ತಿಲ್ಲ. ಇಲ್ಲಿವರೆಗೂ ಹಾಕೋರ ಬ್ಯಾರಿಗೇಡ್ ಅಂದರೆ ಅದೇ ಚೆನ್ನಾಗಿರುತ್ತೆ ಉತ್ಸವ ಎಲ್ಲ ಸೂಪರ್ ಆಗಿರ್ಬೇಕು. ಹ್ಞೂ ಹೌದು. ಇವಾಗ ಇವಾಗ ಇಲ್ಲಿ ಹಿಂಗೇನು ಕುಕ್ಕಿರೋದು ಗಾಡಿ ಅಲ್ಲೇ ಐತೆ ನೋಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸದ್ಯಕ್ಕಿಷ್ಟೇ, ಇವತ್ತಿಗೆ ಜಸ್ಟ್ ಲೈಟಿಂಗ್ ತೋರಿಸೋಣ ಅಂತ ಬಂದಿದ್ದು. ಇನ್ನು ನಾಳೆ ಇರೋದು ಮೇಯ್ನು ವಿಡಿಯೋ 70th. ಒಳಗಡೆ ಹೋದರೆ 100% ನಾನು ವಿಡಿಯೋನ ಹಾಕ್ತೀನಿ. ಒಳಗಡೆ ಕೆರೆ ಒಳಗಡೆ ಹೋದರೆ, ಇಲ್ಲ ಅಂದರೆ ಹೊರಗಡೆಯಿಂದನೇ ವೈಟ್ ಶರ್ಟ್ ಹಾಕ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬಾಯ್ ಸಿ ಯು. ಹಾಂ ಏನೋ